ಏನಿದು ಮಾಯಾಂಗನೆ ಮೆಸೇಜ್ ಇದು ಅಂತಿಂತ ಸ್ಟೋರಿ ಅಲ್ಲ ಮಿಸ್ ಮಾಡದೆ ನೀವೆಲ್ಲರೂ ಕೂಡ ನೋಡ್ಲೇಬೇಕಾದಂತ ಸ್ಟೋರಿ ಯಾಕಂದ್ರೆ ಇದು ನಿಮ್ಮ ಲೈಫ್ ನಲ್ಲಿ ನಡೆದಿರುತ್ತೆ ನಿಮ್ಮ ಲೈಫ್ ನಲ್ಲಿ ನಡೀಬಹುದು ಅಥವಾ ನಿಮ್ಮ ಫ್ರೆಂಡ್ಸ್ ಲೈಫ್ ಗಳಲ್ಲೂ ನಡೀಬಹುದು ಅಥವಾ ನಡೀತಾನೂ ಇರಬಹುದು ಅಂತಹ ಒಂದು ಸ್ಟೋರಿ ಇವಾಗಿನ ಜಮಾನ ಸೋಷಿಯಲ್ ಮೀಡಿಯಾ ಜಮಾನ ಏನಿದೆ ಅದಕ್ಕೆ ಸಂಬಂಧ ಪಟ್ಟಂತ ಸ್ಟೋರಿ ಇದು ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋರು ಸೋಷಿಯಲ್ ಮೀಡಿಯಾದಲ್ಲೇ ಮುಳುಗಿ ಹೇಳೋರು ಸೋಷಿಯಲ್ ಮೀಡಿಯಾದಲ್ಲೇ ಬೆಳಗ್ಗೆಯಿಂದ ಸಂಜೆ ತನಕ ಕಾರ್ ಕಳೆಯೋರೆಲ್ಲ ಈ ಸ್ಟೋರಿಯನ್ನ ನೋಡ್ಲೇಬೇಕು ಯಾಕಂದ್ರೆ ಈ ಸೋಷಿಯಲ್ ಮೀಡಿಯಾದಿಂದಲೇ ಈಗ ಸಾಕಷ್ಟು ತೊಂದರೆಗಳು ಶುರುವಾಗಿವೆ ಸೋಶಿಯಲ್ ಮೀಡಿಯಾದಿಂದಲೇ ನಿಮ್ಮ ಲೈಫು ಹಾಳಾಗ್ಬೋದು ಎಲ್ರು ಕೂಡ ಎಚ್ಚರಿಕೆಯಿಂದ ಇರಬೇಕು ಎಸ್ ಅಂತದೊಂದು ಈ ಒಂದು ಸೋಷಿಯಲ್ ಮೀಡಿಯಾದಿಂದ ಏನಾಗುತ್ತೆ ಎಸ್ ಬ್ಯೂಟಿ ಫೋಟೋ ನೋಡಿ ಆಸೆ ಪಟ್ರೆ ನಿಮ್ಮೆಲ್ರಿಗೂ ಕೂಡ ಕಾದಿದೆ ಗ್ರಾಚಾರ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಫೋಟೋಸ್ ಗಳನ್ನ ಹುಡುಗಿರ್ ಫೋಟೋಸ್ ಗಳನ್ನ ಹಾಕಿ ಪ್ರೊಫೈಲನ್ನ ಬಿಲ್ಡ್ ಮಾಡಿ ಆ ಪ್ರೊಫೈಲ್ ಇಂದ ನಿಮ್ಗೆ ಮೆಸೇಜ್ ಗಳನ್ನ ಕಳಿಸ್ತಾರೆ ಸೊ ಆ ಪ್ರೊಫೈಲನ್ನ ನೋಡಿ ಆ ಬ್ಯೂಟಿಯನ್ನು ನೋಡಿ ನೀವೇನಾದ್ರೂ ಮೆಸೇಜ್ ಮಾಡಿದ್ರೆ ನಿಮ್ಮ ಗ್ರಹಚಾರ ಕೆಟ್ಟಿದೆ ಅಂತಾನೆ ಅರ್ಥ ಎಸ್ ಕಾಲ್ಸ್ ಬರುತ್ತೆ ಆಮೇಲೆ ನಿಮ್ಗೆ ಅದರಿಂದ ಯಾರಾದ್ರೂ ಮೆಸೇಜ್ ಆಮೇಲೆ ದುಡ್ಡು ಹಾಕಿ ಅಂತಾನು ಕೂಡ ಮೆಸೇಜ್ ಮಾಡ್ತಾರೆ ನಿಮ್ಗೆ ಫೋಟೋಸ್ ಗಳನ್ನ ಕಳಿಸ್ತಾರೆ ಫೋಟೋಸ್ ಗಳನ್ನ ನೋಡಿ ಟೆಂಪ್ಟ್ ಕೂಡ ಮಾಡ್ತಾರೆ ನೀವು ಆ ಫೋಟೋಸ್ ಗಳಿಗೆಲ್ಲ ಟೆಂಪ್ಟ್ ಆದ್ರೆ ನಿಮ್ಮ ಲೈಫ್ ಇಲ್ಲಿ ಮೆಲ್ಟ್ ಆಗ್ತಿದೆ ಅಂತ ಎಸ್ ರೂಮ್ ಒಳಗೆ ಇವಾಗ ನೋಡಿ ಒಂದು ಇವಾಗ ಹನಿ ಟ್ರಾಪ್ ಪ್ರಕರಣ ನಿಮ್ ಎಲ್ರಿಗೂ ಕೂಡ ಗೊತ್ತಿದೆ ನಮ್ಮ ಬೆಂಗಳೂರಿನಲ್ಲಿ ಈಗ ಹನಿ ಟ್ರಾಪ್ ಮಾಡೋರು ಆಕ್ಟಿವ್ ಆಗಿದ್ದಾರೆ ಅವರು ಯಾವ ರೀತಿಯಾಗಿ ಹನಿ ಟ್ರಾಪ್ ಅನ್ನ ಮಾಡ್ತಾರೆ ಒಂದು ಸೋಷಿಯಲ್ ಮೀಡಿಯಾವನ್ನ ಯೂಸ್ ಮಾಡ್ತಾರೆ ಅದ್ರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನಂಬರ್ ಎಕ್ಸ್ಚೇಂಜ್ ಮಾಡೋದ್ರಿಂದ ನಿಮ್ಮ ನಂಬರ್ ಅವ್ರಿಗೆ ಹೋಗಿ ಅವರು ನಿಮ್ಮ ನೀವು ಕರೆದಿ ಜಾಗಕ್ಕೆ ಬರ್ಬೋದು ನೀವು ಇರೋ ಕಡೆಗೆ ಬರ್ಬೋದು ಆಗಿಟ್ಕೊಂಡು ನಿಮ್ಮನ್ನ ಬ್ಲಾಕ್ ಮೇಲ್ ಮಾಡ್ತಾರೆ ಇಲ್ಲಿ ನೋಡಿ ಒಂದು ಸುಂದರಿಯ ಫೋಟೋವನ್ನ ನೋಡಿ ಸಖತ್ ಆಗವಳೆ ಇವಳ ಜೊತೆ ಮಾತಾಡೋಣ ಇವಳ ಜೊತೆ ಎಲ್ಲಾದ್ರೂ ಸುತ್ತೋಣ ಅಂತ ಹೇಳಿ ಅನ್ಕೊಂಡು ಅಥವಾ ಅವಳೇ ನಿಮ್ಗೆ ಓಪನ್ ಆಗಿ ಒಂದು ಆಫರ್ ಅನ್ನ ಕೊಡ್ತಾಳೆ ಸೊ ಅದನ್ನ ನೋಡಿ ನೀವು ಏನಾದರೂ ಯಾವ ಮಾರಿದ್ರೆ ಸೊ ನಿಮ್ಮ ಲೈಫು ಆಗೋದಂತೂ ಗ್ಯಾರಂಟಿ